ಆಕಳಿಕೆ ಯಾಕೆ ಬರ್ತವೆ? ಅದರಲ್ಲೂ ಆಕಳಿಕೆ ಬಂದಾಗ ನೀವು ಮನೆಯಲ್ಲಿ ಹಿರಿಯರನ್ನು ಗಮನಿಸಿ ನೋಡಿ, ಹಾ ಅಂತ ಚಿಟಿಕೆ ಹೊಡ್ಕೊಳ್ತಾರೆ. ಚಿಟಿಕೆ ಹೊಡ್ಕೊಳ್ಳೋದು ಯಾಕೆ? ಆಕಳಿಕೆ ಯಾಕೆ ಬರ್ತವೆ? ಅದರಲ್ಲೂ ಆಕಳಿಕೆ ಬಂದಾಗ ನೀವು ಮನೆಯಲ್ಲಿ ಹಿರಿಯರನ್ನು ಗಮನಿಸಿ ನೋಡಿ, ಹಾ ಅಂತ ಚಿಟಿಕೆ ಹೊಡ್ಕೊಳ್ತಾರೆ. ಚಿಟಿಕೆ ಹೊಡ್ಕೊಳ್ಳೋದು ಯಾಕೆ ಅಂದರೆ, ಆಕಳಿಕೆ ಯಾಕೆ ಬರ್ತವೆ ಅಂದರೆ, ಹೀಗೆ ದೇಹಕ್ಕೆ ಆಯಾಸ ಆದಾಗ ಅಥವಾ ಮನಸ್ಸಿಗೆ ಬೇಸರ ಆದಾಗ ದೇಹ ತನ್ನ ಕ್ರಿಯಾಶೀಲತೆಯನ್ನು ಕಳ್ಕೊಳ್ಳುತ್ತೆ, ತನ್ನ ಉತ್ಸಾಹವನ್ನು ಕಳ್ಕೊಳ್ಳುತ್ತೆ. ಯಾಕೆ? ಆ ಮನುಷ್ಯ ಉಸಿರಾಟವನ್ನು ಆಳವಾಗಿ ದೀರ್ಘವಾಗಿ ಉಸಿರಾಡುವುದನ್ನು ಕಡಿಮೆ ಮಾಡ್ತಾನೆ. ಆ ಕಾರಣಕ್ಕೆ ಆಮ್ಲಜನಕದ ಕೊರತೆ ಆಗುತ್ತೆ. ಇದು ನಮ್ಮ ಪೂರ್ವಜರು ಆಕಳಿಕೆ ಬಂದಾಗ ಚಿಟಿಕೆ ಯಾಕೆ ಹೊಡಿತಾರೆ ಅನ್ನೋ ವಿಚಾರಕ್ಕೆ. ಬಟ್ ನೀವು ಯಾರನ್ನೂ ಕೇಳಿದಾಗ, ಅಯ್ಯೋ ದುಷ್ಟಶಕ್ತಿಗಳು ಬಾಯೊಳಗಡೆ ಹೋಗ್ತವೆ, ಅದಕ್ಕೆ ನಾವು ಕೈ ಅಡ್ಡ ಇಟ್ಕೊಳ್ಬೇಕು ಅನ್ನೋ ಕಾರಣವನ್ನು ಕೊಡ್ತಾರೆ. ಬಟ್ ಅದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಇದು. ಓಹೋ, ನಮಸ್ಕಾರ, ಶುಭ ಸಂಜೆ. ಹಾಗೂ ಆಧ್ಯಾತ್ಮ ಬಂಧುಗಳೇ, ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಿ, ನಾನು ನಿಮಗೆ ಪ್ರಶಂಸೆ ಮಾಡ್ತೀನಿ ಇಂಥ ಒಳ್ಳೆ ವಿಚಾರಗಳನ್ನು ನೋಡ್ತಾ ಇರೋದಕ್ಕೆ. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಹಾಗೂ ಅದರಲ್ಲೂ ನಮ್ಮ ಹಿರಿಯರು ಅನೇಕ ಆಚರಣೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಆಚರಣೆಗಳ ಹಿಂದೆ ಇರುವ ಅರ್ಥ ತಿಳ್ಕೊಂಡಾಗ ಅರೆ ಎಷ್ಟು ಅದ್ಭುತವಾದ ಅರ್ಥ ಇದೆ ಅನಿಸುತ್ತೆ. ಆದರೆ ನಾವು ಆಚರಣೆ ಹಿಂದೆ ಇರುವ ಆ ತರ್ಕ ಅರ್ಥವನ್ನು ವೈಜ್ಞಾನಿಕತೆಯನ್ನು ವಿಶ್ಲೇಷಣೆ ಮಾಡದೆ ಹೋದಾಗ ಅಯ್ಯೋ ಏನು ಮೂಢನಂಬಿಕೆ ಇದೆಯಪ್ಪ ಹಿಂದೂ ಧರ್ಮದಲ್ಲಿ ಅಂತ ಅನಿಸುತ್ತೆ. ನೋಡಿ, ನೀವು ಸಾಮಾನ್ಯವಾಗಿ ಗಮನಿಸಿ ನೋಡಿ, ಆಕಳಿಕೆ ಯಾಕೆ ಬರ್ತವೆ? ಅದರಲ್ಲೂ ಆಕಳಿಕೆ ಬಂದಾಗ ನೀವು ಮನೆಯಲ್ಲಿ ಹಿರಿಯರನ್ನು ಗಮನಿಸಿ ನೋಡಿ, ಹಾ ಅಂತ ಚಿಟಿಕೆ ಹೊಡ್ಕೊಳ್ತಾರೆ. ಚಿಟಿಕೆ ಹೊಡ್ಕೊಳ್ಳೋದು ಯಾಕೆ? ನೋಡಿ, ಸುಮ್ಮನೆ ನೀವು ಮನೆಯಲ್ಲಿ ಯಾರನ್ನಾದರೂ ಕೇಳಿ ನೋಡಿ, ಗೊತ್ತಿದ್ದರೆ, ಇಲ್ಲಾಂದರೆ ನಾರ್ಮಲಿ ಏನು ಹೇಳ್ತಾರೆ, ಅಯ್ಯೋ ದುಷ್ಟಶಕ್ತಿಗಳು ನಾಶವಾಗ್ತವೆ ಚಿಟಿಕೆ ಹೊಡೆದ್ರೆ, ಅದಕ್ಕೆ ಚಿಟಿಕೆ ಹೊಡಿತೀವಿ ಅಂತ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು, ಬಟ್ ಅದಕ್ಕಿರೋ ವೈಜ್ಞಾನಿಕ ಕಾರಣವನ್ನು ನಾವು ತಿಳ್ಕೊಳ್ಳೋಣ. ಆಕಳಿಕೆ ಬಂದಾಗ ಚಿಟಿಕೆ ಹೊಡೆಯೋದು ಯಾಕೆ ಅಂದರೆ, ಬಾಯ ಹತ್ರ ಬಂದು ಚಿಟಿಕೆ ಹೊಡಿತಾರೆ. ನೋಡಿ, ನಾವು ಮೊದಲು ಇದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ದೇಹಕ್ಕೆ ಆಮ್ಲಜನಕ ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ಆಕಳಿಕೆ ಯಾವಾಗ ಬರ್ತವೆ, ಏನಕ್ಕೆ ಬರ್ತವೆ ಅಂತ ಮೊದಲು ತಿಳ್ಕೊಳ್ಬೇಕು. ನೋಡಿ, ಯಾವಾಗಾದರೂ ಮನಸ್ಸಿಗೆ ತುಂಬ ಬೇಜಾರಾದಾಗ ಅಥವಾ ಈ ದೇಹ ತುಂಬ ದಣಿದ ಸಮಯದಲ್ಲಿ ನಾವು ಉಸಿರಾಟವನ್ನು ಅಷ್ಟು ದೀರ್ಘವಾಗಿ ಆಡೋದಿಲ್ಲ. ಏನೋ ಬೇಸರ, ಏನೋ ಏನೋ ಚಿಂತೆ, ನಾವು ಉಸಿರಾಟದ ಕಡೆ ಅಷ್ಟು ಗಮನ ಕೊಡೋದಿಲ್ಲ. ಅಂದರೆ ಉಸಿರಾಟ ಅಂದರೆ ಅದರ ಅರ್ಥ ಇಂಗಾಲದ ಡೈಆಕ್ಸೈಡನ್ನು ಹೊರಗಡೆ ಹಾಕಿ ಆಮ್ಲಜನಕವನ್ನು ಒಳಗಡೆ ತಗೊಳ್ತಕ್ಕಂಥದ್ದು ಅಲ್ವಾ. ಅಂದರೆ ಆಕಳಿಕೆ ಯಾಕೆ ಬರ್ತವೆ ಅಂದರೆ, ಹೀಗೆ ದೇಹಕ್ಕೆ ಆಯಾಸ ಆದಾಗ ಅಥವಾ ಮನಸ್ಸಿಗೆ ಬೇಸರ ಆದಾಗ ದೇಹ ತನ್ನ ಕ್ರಿಯಾಶೀಲತೆಯನ್ನು ಕಳ್ಕೊಳ್ಳುತ್ತೆ, ತನ್ನ ಉತ್ಸಾಹವನ್ನು ಕಳ್ಕೊಳ್ಳುತ್ತೆ. ಯಾಕೆ? ಆ ಮನುಷ್ಯ ಉಸಿರಾಟವನ್ನು ಆಳವಾಗಿ ದೀರ್ಘವಾಗಿ ಉಸಿರಾಡುವುದನ್ನು ಕಡಿಮೆ ಮಾಡ್ತಾನೆ. ಆ ಕಾರಣಕ್ಕೆ ಆಮ್ಲಜನಕದ ಕೊರತೆ ಆಗುತ್ತೆ. ಈಗ ರಕ್ತದಲ್ಲಿರ್ತಕ್ಕಂಥ ಇಂಗಾಲ ಡೈಆಕ್ಸೈಡನ್ನು ಹೊರಗಡೆ ಹಾಕಿ ಆಮ್ಲಜನಕವನ್ನು ಒಳಗಡೆ ತಗೊಂಡಾಗ ಅದಕ್ಕೆ ಪೂರಕವಾಗಿ ನಮ್ಮ ಉಸಿರಾಟ ಪ್ರಕ್ರಿಯೆಗಳು ಚೆನ್ನಾಗಿರಬೇಕು. ಆದರೆ ಯಾವುದೋ ಕಾಯಿಲೆಯ ಸಮಯದಲ್ಲಿ, ಮನಸ್ಸಿಗೆ ಬೇಜಾರಾದ ಸಮಯದಲ್ಲಿ ನಾವು ಅಷ್ಟು ಉಸಿರಾಟದ ಕಡೆ, ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳೋ ಕಡೆ ಗಮನ ಕೊಡೋದಿಲ್ಲ. ಆಗ ಆಮ್ಲಜನಕದ ಕೊರತೆಯಾಗುತ್ತೆ. ಅಂದರೆ ಮೂಗಿನಿಂದ ಏನು ನಾವು ಆಮ್ಲಜನಕ ತಗೊಳ್ತೀವಿ, ದೇಹಕ್ಕಷ್ಟು ಸಾಕಾಗಲ್ಲ. ಆಗ ದೇಹವೇ ಏನು ಮಾಡುತ್ತೆ, ಬಾಯಿಯನ್ನು ಅಗಲಿಸಿ ತುಂಬ ಅಂದರೆ ಜಾಸ್ತಿ ಮೊತ್ತದ ಆಮ್ಲಜನಕವನ್ನು ಒಳಗಡೆ ತಗೊಳ್ಳೋ ಪ್ರಯತ್ನ ಮಾಡುತ್ತೆ. ಅಂದರೆ ಆಕಳಿಕೆ ಅಂದರೆ ಆಮ್ಲಜನಕದ ಕೊರತೆ ಆದಾಗ ದೇಹವೇ ಮೂಗಿಂದ ಸಾಲ್ತಾ ಇಲ್ಲ ಅಂದಾಗ ಬಾಯಿಯನ್ನು ಅಗಲಿಸಿ ಹೆಚ್ಚು ಆಮ್ಲಜನಕವನ್ನು ಒಳಗಡೆ ತಗೊಳ್ಳುತ್ತೆ. ಈ ಆಕಳಿಕೆ ಬಂದಾಗ ಚಿಟಿಕೆ ಯಾಕೆ ಹೊಡಿತಾರೆ? ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಚಿಟಿಕೆ ಹೊಡಿಬೇಕಾದ್ರೆ ನಾವೇನು ಬಳಸ್ತೀವಿ, ಕೈನ ಎಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಚಿಟಿಕೆ ಹೊಡೆಯೋಕೆ, ಹಾ ಅಂತ ಚಿಟಿಕೆ ಹೊಡೆಯೋಕೆ ಬಳಸ್ತೀವಿ. ಅಂದರೆ ಯೋಗಶಾಸ್ತ್ರದಲ್ಲಿ ಎಬ್ಬೆರಳು ಮತ್ತು ಈ ಮಧ್ಯದ ಬೆರಳನ್ನು ಹೀಗೆ ಈಗ ಒತ್ತಿ ಇಟ್ಕೊಳ್ಳೋದಿದೆಯಲ್ಲ, ಇದಕ್ಕೆ ಆಕಾಶ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯ ಉಪಯೋಗ ಏನಂದರೆ, ನಮ್ಮ ಪಚನ ಶಕ್ತಿ ಅಥವಾ ನಮ್ಮ ಜೀರ್ಣ ಶಕ್ತಿ ಚುರುಕಾಗುತ್ತೆ, ಚೆನ್ನಾಗಾಗುತ್ತೆ. ಈಗ ನೀವು ಯೋಚನೆ ಮಾಡಿ, ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆದರೆ ಶಕ್ತಿ ಉತ್ಪಾದನೆ ಆಗುತ್ತೆ. ಶಕ್ತಿ ಉತ್ಪಾದನೆ ಆದರೆ ದೇಹಕ್ಕೆ ಉತ್ಸಾಹ ಅಥವಾ ಕ್ರಿಯಾಶೀಲವಾದ ವ್ಯಕ್ತಿತ್ವ ಬರುತ್ತೆ. ಆಗ ನಮ್ಮ ಉಸಿರಾಟ ಚೆನ್ನಾಗಾಗುತ್ತೆ. ಉಸಿರಾಟ ಚೆನ್ನಾಗಾದಾಗ ನಮ್ಮ ದೇಹಕ್ಕೆ ಬೇಕಾದ ಆಮ್ಲಜನಕ ಪೂರ ನಮಗೆ ಸಿಗ್ತಾ ಹೋಗುತ್ತೆ.
ಹಾಗಾಗಿ ಚಿಟಿಕೆ ಹೊಡೆಯುವುದರ ಮೂಲ ಉದ್ದೇಶ, ಹಾಗೆ ನಾವು ಚಿಟಿಕೆ ಹೊಡೆಯುವುದರಿಂದ ಆಕ್ಲಿಕೆಗಳು ಕಡಿಮೆ ಆಗ್ತವೆ. ಇದು ಯಾಕೋ ಕಡಿಮೆ ಆಯಿತು ಅಂದಾಗ ದೇಹಕ್ಕೆ ಆಮ್ಲಜನಕ ಸಾಕಾಗೋದಿಲ್ಲ, ಹೌದಲ್ವಾ? ಈಗ ನೀರೊಳಗಡೆ ಮುಳುಗಿಸಿಬಿಟ್ಟು ಅಷ್ಟೊತ್ತು ಆದಮೇಲೆ ನಿಮ್ಮನ್ನು ಆಚೆ ಬಿಡಿ ಅಥವಾ ಆಚೆ ಮೇಲೆತ್ತಿ ಅಂತ ಗಾಳಿಯನ್ನು ತಿನ್ನೋಷ್ಟು ಆಡ್ತೀವಿ. ಯಾಕೆ? ನಮಗೆ ದೇಹಕ್ಕೆ ಆಮ್ಲಜನಕ ಅಂದರೆ ಹೊರಗಡೆ ಗಾಳಿಯ ಕೊರತೆ ಆದಾಗ ನಾವು ಅಂತ ಗಾಳಿಯನ್ನು ಒಳಗಡೆ ಎಳ್ಕೊಳ್ತೀವಿ. ಹಾಗೆ ಈ ಆಕಳಿಕೆ ಕೂಡ ದೇಹದೊಳಗಡೆ ಹೆಚ್ಚು ಆಮ್ಲಜನಕವನ್ನು ಕಳಿಸುವ ಒಂದು ಪ್ರಕ್ರಿಯೆ. ಆಮ್ಲಜನಕದ ಕೊರತೆ ಯಾವಾಗ ಆಗುತ್ತೆ ಆಗ ಆಕಳಿಕೆಗಳು ಬರ್ತವೆ. ಆಕಳಿಕೆಗಳು ದೇಹಕ್ಕೆ ಒಳ್ಳೆಯದಲ್ಲ. ಆಗ ಆಕಳಿಕೆಗಳು ನಿಲ್ಲಬೇಕು ಅಂದರೆ ಏನು ಮಾಡಬೇಕು? ಆಕಳಿಕೆಗಳು ಬರದಂತೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು. ಅದಕ್ಕೆ ನಾವು ಹಿತವಾದ ಮಿತವಾದ ಆಹಾರ, ಈ ರೀತಿಯಲ್ಲಿ ನಮ್ಮ ಆಕಳಿಕೆ ಮತ್ತು ಆಕಳಿಕೆ ಬಂದಾಗ ಚಿಟಿಕೆ ಹೊಡೆಯುವುದು, ಇದರ ಹಿಂದೆ ಇಂಥದ್ದೊಂದು ವೈಜ್ಞಾನಿಕ ಕಾರಣ ಇದೆ. ಚಿಟಿಕೆ ಹೊಡೆಯುವುದು ಅಂದರೆ ಅರ್ಥ ಅದು ಆಕಾಶ ಮುದ್ರೆಯನ್ನು ಹಾಕದಂಗೆ. ಅದರಿಂದ ನಮ್ಮ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಚುರುಕಾಗುತ್ತೆ. ಆ ಮೂಲಕ ನಮ್ಮ ದೇಹಕ್ಕೆ ಬೇಕಾದ ಉತ್ಸಾಹ ಸಿಗುತ್ತೆ, ಆ ಉತ್ಸಾಹದಿಂದ ಉಸಿರಾಟ ಚೆನ್ನಾಗಾಗುತ್ತೆ, ಉಸಿರಾಟದಿಂದ ಆಮ್ಲಜನಕ ಸಪೂರವಾಗಿ ಸಿಗುತ್ತೆ. ಆಗ ಆಕಳಿಕೆ ಬರುವ ಅಗತ್ಯ ಇಲ್ಲ ಅಂತ. ಇದು ನಮ್ಮ ಪೂರ್ವಜರು ಆಕಳಿಕೆ ಬಂದಾಗ ಚಿಟಿಕೆ ಯಾಕೆ ಹೊಡಿತಾರೆ ಅನ್ನೋ ವಿಚಾರಕ್ಕೆ. ಬಟ್ ನೀವು ಯಾರನ್ನೂ ಕೇಳಿದಾಗ ಅಯ್ಯೋ ದುಷ್ಟಶಕ್ತಿಗಳು ಬಾಯೊಳಗಡೆ ಹೋಗ್ತವೆ ಅದಕ್ಕೆ ನಾವು ಕೈ ಅಡ್ಡ ಇಟ್ಕೊಳ್ಬೇಕು ಅನ್ನೋ ಕಾರಣವನ್ನು ಕೊಡ್ತಾರೆ. ಬಟ್ ಅದರ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಇದು ಅಲ್ವಾ. ಆಯಿತು, ನಿಮಗೆಲ್ಲ ಒಳ್ಳೆಯದಾಗಲಿ. ಹೀಗೆ ಒಂದೊಂದು ನಮ್ಮ ಪೂರ್ವಜರು ಆಚರಣೆ ಮಾಡಿಕೊಂಡು ಬಂದಿರೋ ಕೆಲವೊಂದು ಕಟ್ಟುಪಾಡುಗಳ ಹಿಂದೆ ಇರುವ ಇಂಥ ಅರ್ಥವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆಲ್ಲಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.